ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ತಲಘಟ್ಪುರ ಅಂದರೆ ಕನಕಪುರ ಮೇನ್ ರೋಡು ತಲಘಟ್ಪುರ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿದ್ದೀವಿ. ಸೊ ಇಲ್ಲಿ ಟೊಯೋಟೋ ಶೋರೂಮ್ ಇದೆ. ಟೊಯೋಟೋ ಶೋರೂಮ್ ಪಕ್ಕ ನಿಮಗೆ ನಾನ್ ವೆಜ್ ಸ್ಟ್ರೀಟ್ ಫುಡ್ ಇದೆ, ತರಾತರಿ ನಾನ್ ವೆಜ್ ಇದೆ ಇಲ್ಲಿ. ಆ್ಯಕ್ಚುಲಿ ನಾರ್ಮಲಾಗಿ ಒಂದು 4 ಥರ 3 ಥರ 5 ಥರ ಮ್ಯಾಕ್ಸಿಮಮ್ ಸಿಕ್ತಿತ್ತು. ಇಲ್ಲಿ ನಿಮಗೆ ವೆಜ್ಜಾನ್ ಇನ್ನೂ ಜಾಸ್ತಿ ಇದೆ. ಮಟನಲ್ಲಿ, ಚಿಕನಲ್ಲಿ ಎಲ್ಲ ಥರ ನಾನ್ ವೆಜ್ ವೆರೈಟಿ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೊ ಬಂದಿದ್ದೀವಿ ಇಲ್ಲಿ ಟ್ರೈ ಮಾಡೋಣ ಅಂತ. ಮತ್ತೆ ನಾವು ಊಟಕ್ಕೋಸ್ಕರ ಹೋಗೋಣ, ಬನ್ನಿ, ತಡ ಮಾಡೋದ್ಬೇಡ, ಹೋಗ್ಬಿಟ್ಟು ಒಂದರ್ಥ ಮಾತಾಡೋಣ ಏನೇನು ಸಿಗುತ್ತೆ, ಮತ್ತು ಹೇಗೆ ಹೇಗೆ ರೇಟ್ ಎಲ್ಲ ಅಂತ ತಿಳ್ಕೊಂಡು ನಿಮಗೂ ಕೂಡ ರಿವ್ಯೂ ಹೇಳ್ತೀವಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಲೈಕ್ ಮಾಡಿ, ಲೈಕ್ ಆಗಿದ್ದರೆ ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಹೋಗೋಣ. ಇದು ಚಿಕನ್ ಗೊಜ್ಜು. ಓಕೆ, ಚಿಕನ್ ಗೊಜ್ಜು ತರ ಗ್ರೇವಿ ತರ ಇದು 60 ರೂಪಾಯಿ. 60 ರೂಪಾಯಿ. ಆಮೇಲೆ ತಲೆ ಮಾಂಸ ಫ್ರೈ. ಓಕೆ, ತಲೆ ಮಾಂಸ ಫ್ರೈ ಇದು 60. ಅದು 60. ಆಮೇಲೆ ಈ ಚಿಕನ್ ಡ್ರೈ ಇದು ಪೆಪ್ಪರ್ ಡ್ರೈ ಇದು 60. ಪೆಪ್ಪರ್ ಡ್ರೈ. ಆಮೇಲೆ ಇದು ಮಟನ್ ಲಿವರ್. ಮಟನ್ ಲಿವರ್ ಇದು. ಓಕೆ, ಹಾಂ, ಇದು ಇದು 100 ರುಪೀಸ್. ಇದು 100 ರುಪೀಸ್ ಪ್ಲೇಟ್. 100 ರುಪೀಸ್. ಓಕೆ ಓಕೆ. ಆಮೇಲೆ ಇದು ಚಿಕನ್ ಲಿವರು ಗುಂಡ್ಕಾಯಿ. ಇದು ಚಿಕನ್ ಲಿವರು ಗುಂಡ್ಕಾಯಿ. ಚಿಕನ್ ಲಿವರು ಗುಂಡ್ಕಾಯಿ ಮಿಕ್ಸ್ ಇದು. ಹಾಂ, ಮಿಕ್ಸ್ ಎರಡು ಮಿಕ್ಸು. ಇದು 50 ರೂಪಾಯಿ ಪ್ಲೇಟು. ಸರಿ ಸರಿ ಸರ್. ಆಯ್ತಾ. ಆಮೇಲೆ ಇದು ಮಟನ್ ಡ್ರೈ. ಮಪನ್ ಮಟನ್ ಪೆಪ್ಪರ್ ಡ್ರೈ ಇದು. ಓ, ಮಟನಲ್ಲಿ ಪೆಪ್ಪರ್ ಡ್ರೈ. ಹಾಂ, ಪೆಪ್ಪರ್ ಡ್ರೈ. ವಾಹ್, ಸೂಪರ್. ಹಾಂ, ಇದೆಷ್ಟು ಇದು? ಇದು 100 ರೂಪಾಯಿ. ಇದು 100 ರೂಪಾಯಿ. ಹಾಫ್ ರೂಪಾಯಿ ಮಟನ್ ಹಾಫ್ ತಗೊಂತಾರೆ ಎಲ್ಲ. 200 ರೂಪಾಯಿ ಎಲ್ಲ ಹಾಫ್ ತಗೊಂತಾರೆ. ಇದು ಬ್ಲಡ್ ಉರಿದಿರೋದು, ಇದು ರಕ್ತ ಉರಿದಿರೋದು ಡ್ರೈ. ಇದೆಷ್ಟು? ಇದೆಷ್ಟು ಇದು? ಇದು 30 ರೂಪಾಯಿ ಕೊಡ್ತೀವಿ. ಪ್ಲೇಟ್ ಫುಲ್ ತಗೊಂಡ್ರೆ 50 ರೂಪಾಯಿ. ಓಕೆ ಓಕೆ. ಇದೇ ಮೇನ್ ನಂಬರ್ ಒನ್ ಇಲ್ಲಿ. ಇದೇ ಮೇನ್ ಅಲ್ಲ, ಗಮ ಗಮ ಅಂತಿದೆ ಇಲ್ಲೇ. ಇದೇನೆ ಜಾಸ್ತಿ. ಗ್ರೇವಿ ಕಮ್ಮಿ ಇದೆ? ಗ್ರೇವಿ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟವ್ರೆ ಇವತ್ತು. ಐತೆ ಗ್ರೇವಿ, ಗ್ರೇವಿ ಕಮ್ಮಿ ಮಾಡೋ ಸ್ವಲ್ಪ. ಇದು ಎಷ್ಟು? ಇದು ರೇಟ್? ಇದು 60 ರೂಪಾಯಿನೇ. ಇದು 60 ರೂಪಾಯಿನೇ. ಎಲ್ಲ 60 ರೂಪಾಯಿ. ಮಟನ್ ಲಿವರು, ಮಟನ್ ಮಾತ್ರ 100 ರೂಪಾಯಿ. ಇದೆಲ್ಲ 60 ರೂಪಾಯಿ, ಇದು ಮಾತ್ರ 30 ರೂಪಾಯಿ. ಚಿಕನ್ ಲಿವರ್ 50 ರೂಪಾಯಿ. ಏನದು? ಇದು ಬೀಜ ಎಲ್ಲ ಬರುತ್ತಲ್ಲ ಕುರಿದು, ಪೆಪ್ಪರ್ ಡ್ರೈ ಥರ ಮಾಡ್ತೀವಿ. ಇದೆಂಗೆ ಪ್ಲೇಟು? ಇದು 100 ರೂಪಾಯಿನ ಸರ್. 100 ರೂಪಾಯಿ. ಮುದ್ದೆ? ಮುದ್ದೆ ಎಷ್ಟು? ಮುದ್ದೆ ಇದು 20 ರೂಪಾಯಿ. ಒಂದು 20 ರೂಪಾಯಿ. ಓಕೆ. ಇದು ಇದು ರೆಡಿ ಚಪಾತಿನ ನೀವು ಮಾಡೋದು? ಮನೇಲಿ ಮಾಡಿರೋದು. ನೀವು ಮನೇಲಿ ಮಾಡ್ಕೊಂಬರೋದು? ಒತ್ತಿ ಮಾಡ್ಕೊಂಬರ್ತೀವಿ. ಇದು ಹೆಂಗೆ? ಇದು ಪ್ಲೇಟ್ 40 ರೂಪಾಯಿ. ಪ್ಲೇಟ್ 40, 2 ಬರುತ್ತಾ? 2 ಬರುತ್ತೆ. ಓಕೆ. ಆಮೇಲೆ ಆಮೇಲೆ ರೈಸ್, ವೈಟ್ ರೈಸ್. ಇದೆಷ್ಟು ವೈಟ್ ರೈಸ್? ವೈಟ್ ರೈಸ್ 40 ರೂಪಾಯಿ. 40 ರೂಪಾಯಿ. ಇದು ಇದು ಮಟನ್ ಸೇರ್ವಾ. ಮಟನ್ ಸೇರ್ವಾ? ಸೇರ್ವಾ. ಇದು ಎಲ್ಲ ಸೇರ್ವಾ. ಚಿಕನ್ ಸೇರ್ವಾ, ಮಟನ್ ಸೇರ್ವಾ, ಎರಡು ಇರುತ್ತೆ. ಅಲ್ಲದೆ ಅದೇ ಗ್ರೇವಿನಲ್ಲಿ ಇದೆ, ಚಿಕನ್ ಸೇರ್ವಾನೂ ಇದೆ. ಮತ್ತೆ ವೆಜ್ ಸಿಗುತ್ತಾ ಇಲ್ಲಿ? ವೆಜ್ ಸಿಗುತ್ತೆ. ವೆಜ್ ಸಾರ್ ಇದೆ. ವೆಜ್ ಸಾಂಬಾರ್ ಸಿಗುತ್ತೆ. ಸಾಂಬಾರ್ ಸೊಪ್ಪು ಸಾರ್ ಮಾಡ್ತೀವಿ, ಬೇಳೆ ಸಾರ್ ಮಾಡ್ತೀವಿ. ಎಲ್ಲ ಸಿಗುತ್ತೆ. ರಸಮ್ ಇರುತ್ತೆ. ಓಕೆ, ರಸಮ್ ಇದು. ಆಮೇಲೆ ಟೊಮೆಟೊ ಚಟ್ನಿ ಮಾಡಿರ್ತೀವಿ. ಟೊಮೆಟೊ ಚಟ್ನಿ ಮಾಡಿರ್ತೀವಿ. ಪರೋಟ ಚಪಾತಿ ಎಲ್ಲ ತಿನ್ನೋರಿಗೆ ವೆಜ್ ಇರ್ತದೆ ಅದು. ಆಮೇಲೆ ಮೊಟ್ಟೆ ಇರುತ್ತೆ. ಮೊಟ್ಟೆ ಇದೆ. ಮೊಟ್ಟೆ 10 ರೂಪಾಯಿ ಒಂದು. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಆಗಿದ್ದು? 15 ವರ್ಷ ಆಯ್ತು. 15 ವರ್ಷ ಇದೇ ಪ್ಲೇಸ್ ಇದ್ದೀರಾ? ಇದೇ ಪ್ಲೇಸ್ ಇದೆ. ಇಲ್ಲಿ ರೋಡಲ್ಲಿ ಇದ್ವಿ. ಇವಾಗ ಇಲ್ಲಿ ಮೇಲೆ ಬಂದಿದ್ವಿ. ಓಕೆ, ಮರ ಇತ್ತು, ಒಂದು ಮಾವಿನ ಮರ ಇತ್ತು ಅಲ್ಲಿ. ಇವಾಗ ಇಲ್ಲಿ ಬಂದಿದ್ವಿ. ಇದು ಏನಾದರೂ ಹೆಸರು ಇದೆಯಾ ಹೋಟ್ಲಿಗೆ? ಇದಕ್ಕೆ ಏನಿಲ್ಲ. ಮೆಟ್ರೋ ಬಸ್ ಸ್ಟಾಪ್ ಇಂದ ಹಿಂದಕ್ಕೆ ಟೊಯೋಟೋ ಶೋರೂಮ್ ಹತ್ರ. ಇವಾಗ ಏನೇನು ತೋರಿಸಿದ್ರೆ ಎಲ್ಲ ಐಟಮ್ ಯಾವಾಗ ಇರುತ್ತೆ? ಯಾವಾಗ ಎನಿ ಟೈಮ್ ಇರುತ್ತೆ. ಸೋಮವಾರನೂ ಇರುತ್ತೆ. ಸೋಮವಾರನೂ ಇರುತ್ತಲ್ಲ. ಸೋಮವಾರನೂ ಇರುತ್ತೆ. ಎಲ್ಲೋ ಸೋಮವಾರ ಸಿಗಲ್ಲ ನಾನ್ ವೆಜ್ ಸಿಗುತ್ತೆ ಇಲ್ಲಿ. ಎನಿ ಟೈಮ್ ಸಿಗುತ್ತೆ. ಎಲ್ಲ ಫ್ಯಾಮಿಲಿ ನೀವಿಲ್ಲ? ಹಾಂ, ಫ್ಯಾಮಿಲಿ. ಎಲ್ಲ ಒಂದೇ ಫ್ಯಾಮಿಲಿ? ಒಂದೇ ಫ್ಯಾಮಿಲಿ. ಎಷ್ಟು ಜನ ಇದೆ? 6 ಜನ ಇದೀವಿ. 6 ಜನ. ನಮ್ಮ ಮನೇಲೆ ಮಾಡ್ಕೊಂಡು? ಮನೇಲೆ ಮಾಡಿತ್ತು. ಎರಡು ಫುಲ್ ರೈಸು ಎಲ್ಲ ಮನೆ ಊಟ. ಎರಡು ಮೊಟ್ಟೆ. ಓಟ್ ಊಟ ಇಲ್ಲ. ಮಸಾಲೆ ಎಲ್ಲ ಹೇಗೆ? ಎಲ್ಲ ಕೈ ಮಸಾಲೆ. ಎಲ್ಲ ಕೈ ಮಸಾಲೆ. ಎಲ್ಲ ಕೈ ಮಸಾಲೆ. ಮಿಕ್ಕಿದೆಲ್ಲ ಕೈ ಮಸಾಲೆ. ಒಂದು ಮಸಾಲೆ ರೆಡಿ ಮಾಡೋದು. ಒಂದು ಮಸಾಲೆ ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲಿ ರೆಗ್ಯುಲರ್ ಅಕ್ಸೆಪ್ಟ್ ವೈಟ್ ಆಗಿ ಮಾಡೋದು. ಓಕೆ ಓಕೆ. ರೆಗ್ಯುಲರ್ ಆಗಿ ಬಂದಾಗ ಇಲ್ಲೇ ತಿಂತೀವಿ.
ಚೆನ್ನಾಗಿದೆ. ಏನು ತೊಗೊಂತೀರಾ ಸರ್ ರೆಗ್ಯುಲರ್ ಆಗಿ ಜಾಸ್ತಿ? ಸರ್ ರೆಗ್ಯುಲರ್ ತೊಗೊಳೋದು ಚಪಾತಿ, ಚಿಕನ್ ಫ್ರೈ. ಹೇಗಿದೆ ಟೇಸ್ಟು ಮತ್ತು ಕ್ವಾಲಿಟಿ ಎಲ್ಲ? ಟೇಸ್ಟ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ರೇಟ್ ಎಲ್ಲ ಫ್ರೆಂಡ್ಲಿ. ಹಾಂ ಹಾಂ, ಟೇಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮುದ್ದೆ ಕೊಡಿ. ಏನ್ ಹಾಕ್ಲಿ ಹೇಳು? ಅಣ್ಣ ಹೇಳ್ರಿ. ಯಾಕಂಗೆ ಎಲ್ಲ ಬೇಡ ಅಂತ ಕನ್ನಡ ಕೋಮಾನಿಗೆ ಮಟನ್ ಫ್ರೈ ತೊಳಿ ಸರ್. ನಿಮಗೆ ಚಿಕನ್ ಸರ್? ಬ್ಲಡ್ ಒಂದು ಹಾಪ ಕೊಟ್ಟಿದ್ದೀನಿ ಮುಡಿಸೋಣ. ಮುದ್ದೆ ತಗೊಂಡಿದ್ದೀವಿ, ಮುದ್ದೆಗೆ ಬೋಟಿ, ಮಟನ್ ಫ್ರೈ ಮತ್ತು ಮಟನ್ ಲಿವರ್ ತೊಗೊಂಡಿದ್ದೀವಿ. ಫಸ್ಟು ಮಟನ್ ಮೂರು ಐಟಮ್ ತೊಗೊಳ್ಳೋಣ ಅಂತ. ಆಮೇಲೆ ಮಟನ್ದು ಸೇರ್ವಾ ಇದು, ಇದು ಡ್ರೈ ಫಸ್ಟ್ ಟೈಮ್ ಅಂದರೆ ತಿಂದಿದ್ದೀವಿ. ಸ್ಟ್ರೀಟ್ ಫುಡಲ್ಲಿ ಡ್ರೈನ ನಾವು ಇವಾಗ ಟ್ರೈ ಮಾಡ್ತಿದ್ದೀವಿ. ಆಮೇಲೆ ಬೋಟಿನ ಅಷ್ಟೇ ಸ್ವಲ್ಪ ಸೇರ್ವಾ ಗಟ್ಟಿ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸ್ವಲ್ಪ ಗಟ್ಟಿ ಇದ್ದರೆ ಸೇರ್ವಾ. ಇದು ಬಂದು ಲಿವರ್, ಮಟನ್ ಲಿವರು. ಆಹಾ, ಸಕಾಲಾಗಿ ಫುಲ್ಲು ಮಸಾಲ ಗಿಸಲ ಸಕಾಲ ನೆಂಡ್ಕೊಂಡಿದೆ. ಫಸ್ಟ್ ಇದನ್ನೇ ತಿನ್ಬಿಡೋಣ, ನೋಡೋಣ. ಇದು ಚಾಕ್ನ ಮಾಡಿದ್ದೀವಿ ನಾವು ಲಾಸ್ಟ್ ಟೈಮು, ಅಲ್ಲಿ ತಿಂದಿದ್ದೆ ಚೆನ್ನಾಗಿತ್ತು. ಅಂದರೆ ನಿಮಗೆ ಸುಟ್ಟಿರುತ್ತೆ, ಬಟ್ ಇದು ನಿಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಆ ಪೆಪ್ಪರ್ ಗಿಪ್ಪರ್ ಎಲ್ಲ ಹಾಕಿದಾರೆ ಗುರು. ಆಮೇಲೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಸಕ್ಕತ್ತ ಮಾಡಿಕೊಟ್ಟಿದ್ದಾರೆ. ಬೆಳ್ಳುಳ್ಳಿ ಜಾಸ್ತಿ ಬಿದ್ದಷ್ಟು ಇನ್ನು ಮಸಾಲ ನಿಮಗೆ ಆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಸಾಫ್ಟ್ ಸಾಫ್ಟ್ ಆಗಿದೆ ಮಟನ್ ಲಿವರ್, ಸ್ವಲ್ಪ ಗಟ್ಟಿ ಇರುತ್ತೆ, ಅಗಿಯೋದಕ್ಕೆ ಯಾಕೆ ಆಗಲ್ಲ. ಬಟ್ ಇಲ್ಲಿ ಚೆನ್ನಾಗಿದೆ. ಆ ಒಂದು ಪೌಡರ್ ಬಿದ್ದಿದೆಲ್ಲ ಪೆಪ್ಪರು ಬೆಳ್ಳುಳ್ಳಿ ಎಲ್ಲ ಮಸಾಲ ಚೆನ್ನಾಗಿ ಟೇಸ್ಟ್ ಇದೆ. ಈ ಕಡೆ ಬೋಟಿ ನೋಡೋದಾದ್ರೆ ಹೋಗೋಣ ಇಟ್ಕೊಂಡು. ಆ ಬೋಟೆ ಅಗಿಬೇಕಾದ್ರೆ ಅದ್ರದ್ದು ಫ್ಲೇವರ್ ಫುಲ್ಲು ರಿಲೀಸ್ ಆಗೋದಲ್ಲ. ಮಸಾಲ ಅಷ್ಟೇ ಸಕತ್ ಘಾಟಿಲ್ಲ, ಮೈಲ್ಡ್ ಆಗಿದೆ. ಆಮೇಲೆ ಬೋಟಿ ಎಷ್ಟು ಚೆನ್ನಾಗಿ ಸಿಗುತ್ತೆ, ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಫುಲ್ ಪೆಪ್ಪರ್ ಡ್ರೈ ಮಟನ್ದು. ಓ, ಮಟನ್ ಚೆನ್ನಾಗಿ ಬೆಂದಿದೆ, ಎಲ್ಲ ಪೀಸಸ್ ಆಗೋದು ಕೈಯಲ್ಲೇ. ನೆನ್ನೆ ನೋಡೋಣ. ಡ್ರೈ ಅಲ್ವಾ, ನಿಮಗೆ ಜಾಸ್ತಿ ಮಸಾಲೆ ಇಲ್ಲ, ಮೀಡಿಯಂ ಮಸಾಲ ಚೆನ್ನಾಗಿದೆ. ಮಟನ್ ಸೇರೋದ್ರಲ್ಲಿ ಮುದ್ದೆ ನೋಡೋದಾದರೆ ಮುದ್ದೆನೂ ಅಷ್ಟೇ, ಒಂದು ಸಾಫ್ಟಾಗಿರೋ ಮುದ್ದೆ ಚೆನ್ನಾಗಿ ಬೇಯಿಸಿದ್ದಾರೆ, ಗಂಟ್ಕೋತಿಲ್ಲ ಕೈಗೆ.
ಹದ್ಕೊಂಡು ತಿಂದ್ರೆ ಮಟನ್ ಸೇರ್ವಾದಲ್ಲಿ ತಿನ್ನೋ ಮಜಾನೇ ಬೇರೆ ಗುರು. ಫುಲ್ ಮಟನ್ ಅದು ಜಿಟ್ಟೆಲ್ಲ ನಿಮಗೆ ತೇಲ್ತಿದೆ ಹಂಗೆ ನೀನು ಇದ್ರಲ್ಲಿ ನೋಡಿ. ಇದೆಲ್ಲ ಮಟನ್ದು, ಇದೆಲ್ಲ ಜಿಟ್ಟು, ಎಲ್ಲ ಮಟನ್ ಜಿಟ್ಟು. ಫುಲ್ಲು ಇಂಟೆನ್ಸ್ ಆಗಿ ಸಿಗುತ್ತೆ ಮಟನ್ದು ಫ್ಲೇವರು ಇದರಲ್ಲಿ ಸೇರ್ವಾದಲ್ಲಿ. ವಾ 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 ವಾ, ಸೂಪರಾಗಿದೆ ಸೇರ್ವ. ಮತ್ತು ಹಳ್ಳುಗಿರಿದ್ರೂ ಮಟನ್ದು ಆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ. ಚಿಕನಲ್ಲಿ ಚಿಕನ್ ಮಸಾಲ, ಚಿಕನ್ ಫ್ರೈ ಥರ ಅಂದ್ಕೊಳ್ಳಿ. ಇದು ಲಿವರು, ಚಿಕನ್ ಲಿವರು. ಇದು ಬಂದುಬಿಟ್ಟು ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ. ಸೊ ಎಲ್ಲ ಚಿಕನ್ ಏನೇನೆ ಅವಾಗ ತೊಗೊಂಡಿದ್ದು ಮಟನ್ನು. ಇದು ಚಿಕನ್ ಆಹಾ, ಇದು ಚಿಕನ್ ಮಸಾಲದ ರೈಸ್ಗೆ ನಾವು ಸೇರ್ವ ಹಾಕ್ಸ್ಕೊಂಡಿದ್ದೀವಿ. ಮಸ್ ಮಸಾಲವಾಗಿ ಸಕಲಾಗಿದೆ. ಫಸ್ಟು ಚಿಕನ್ ಮಸಾಲ ತೊಗೊಬೋಣ, ಹೇಗಿದೆ ಅಂತ ಪೀಸಸ್ಸು. ವಾ ವಾ ವಾ, ಎಲ್ಲ ಪೀಸು ಮಿಕ್ಸ್. ಇಲ್ಲಿ ನಿಮಗೆ ಕಂಡ ಮೂಳೆ ಬೇಕು ಅಂದರೆ ಸಿಗೋಲ್ಲ, ಎಲ್ಲ ಮಿಕ್ಸ್ ಸಿಗುತ್ತೆ. ಇಲ್ಲಿ ಪೀಸಸ್ ಅಷ್ಟೇ, ಎಲ್ಲ ಫುಲ್ ಬೆಂದೋಗ್ಬಿಟ್ಟು ಎಲ್ಲ ಉದುದ್ರಾಗೋಗಿದ್ದಾವೆ. ಆಹಾ, ಸ್ಟ್ರೀಟ್ ಫುಡಲ್ಲಿ ಹಾಕೋ ಮಸಾಲೆಗಳು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲೆಲ್ಲ ಯೂಸ್ ಮಾಡೋಲ್ಲ ಆ್ಯಕ್ಚುಲಿ, ಚೆನ್ನಾಗಿರುತ್ತೆ. ಆಮೇಲೆ ಜಾಸ್ತಿ ಸ್ಪೈಸು ಇರೋಲ್ಲ, ಮಸಾಲೆನೂ ಅಷ್ಟೇ ಕರೆಕ್ಟಾಗಿರುತ್ತೆ. ಮನೆಯಲ್ಲಿ ಮಾಡ್ಕೊಂಡು ತಿಂತೀವಲ್ಲ ಆಲ್ಮೋಸ್ಟ್ ಅದೇ ಥರನೇ ನಿಮ್ಗೆ ರುಚಿ ಸಿಗುತ್ತೆ. ಚೆನ್ನಾಗಿದೆ ಚಿಕನ್ ಮಸಾಲ ಪೀಸಸ್ ಅಷ್ಟೇ, ಆ ಟೇಸ್ಟ್ ಸಕಲಾಗಿ ಸಿಗುತ್ತೆ ಈ ಮಸಾಲದು. ಆಮೇಲೆ ಡ್ರೈ ನೋಡೋದಾದರೆ ನೋಡಿ, ಇದೆಲ್ಲ ಗುಂಡ್ಕಾಯಿ ಅಂತಾರೆ ಗೊತ್ತಾ, ಗುಂಡ್ಕಾಯಿ, ಲಿವರು, ಇದು ಹಾರ್ಟು, ಎಲ್ಲ ಮಿಕ್ಸ್ ಆಗಿದ್ದಾವೆ ನೋಡಿ. ಇವನ್ನೆಲ್ಲ ತಿನ್ನಬೇಕಂದ್ರೆ ಒಂಥರ ಮಕ್ಕೊಂಡ್ಬಿಡುತ್ತೆ. ಈಲಿ ಅಂತಾರೆ ಇದನ್ನೆಲ್ಲ, ಲಿವರು ನೋಡೋಣ. ಸೊ ಪೆಪ್ಪರು ಮಸಾಲ ಗಿಸಾಲ ಎಲ್ಲ ಚೆನ್ನಾಗಿ ಬಿದ್ದಿದ್ರೆ, ಉಪ್ಪು ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಸ್ವಲ್ಪ ಖಾರ ಖಾರವಾಗಿ ಪೆಪ್ಪರ್ದು ಜಾಸ್ತಿ ಟೇಸ್ಟ್ ಸಿಗುತ್ತೆ ನಿಮಗೆ. ಚಿಕನ್ ಫ್ರೈ ಆಹಾ, ಇದಕ್ಕೂ ಅಷ್ಟೇ. ಮೆಣಸಿನ್ಕಾಯಿದು ಪೆಪ್ಪರ್ದು ಪೌಡ್ರು ಮತ್ತು ಮೆಣಸಿನ್ಕಾಯಿ ಚಿಲ್ಲಿದು ಫ್ಲೇಕ್ಸ್ದು ಸಣ್ಣ ಸಣ್ಣದು ಕೆಂಪು ಕೆಂಪು ಕಾಣ್ತಾ ಇರುತ್ತಲ್ಲ ನಿಮಗೆ. ಚೆನ್ನಾಗಿದೆ. ಸೇಮ್ ಇದು ನಿಮಗೆ ಮಟನ್ ಡ್ರೈ ನೋಡಿಬಲ್ಲ ನಾವು. ಸೊ ಅದಕ್ಕೆ ಯೂಸ್ ಮಾಡಿರೋ ಥರನೇ ಮಸಾಲ ಸಿಮಿಲರ್ ಆಗಿದೆ, ಬಟ್ ಚಿಕನ್ ಟೇಸ್ಟ್ ಇಲ್ಲಿ, ಅಲ್ಲಿ ಮಟನ್ ಟೇಸ್ಟು. ಆ ಬೆಳ್ಳುಳ್ಳಿ ಮಸಾಲ ಹಾಕಿ ಅರ್ದಿರ್ತಾರಲ್ವ, ತರ್ತರ್ತಿಯಾಗಿ ಆಗಿರುವಂತಹ ಮಸಾಲ ನಿಮಗೆ ಟೇಸ್ಟ್ ಮಾಡೋ ಸಿಗುತ್ತೆ. ಚೆನ್ನಾಗಿದೆ ಸಾಂಬಾರು ಅಂದರೆ ಈ ಸೇರ್ವ ರೈಸ್ಗೆ ಸಕಾಲಾಗಿ ಹೊಂದ್ಕೊಳ್ಳೋದು. ಇದಕ್ಕೆ ನೀವು ಪರೋಟಾ ಗಿರೋಟ ಹಾಕ್ಕೊಂಡ್ರೂ ಸಕಾಲಾಗಿರುತ್ತೆ. ಇಲ್ಲಿ ವೆಜ್ಜು ಸಿಗುತ್ತೆ, ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ವೆಜ್ ತಿನ್ನೋರು ವೆಜ್ಜು ತಿನ್ಬೋದು. ರಸಮ್ಮು ಸಾಂಬಾರು ಎಗ್ಗು ಸಿಗುತ್ತೆ, ಮೊಟ್ಟೆ, ಆಮೇಲೆ ತಲೆ ಮಾಂಸನೂ ಇದೆ. ನಾವು ತಲೆ ಮಾಂಸ ಟ್ರೈ ಮಾಡಿಲ್ಲ, ತಲೆ ಮಾಂಸನೂ ಸಿಗುತ್ತೆ. ಆಮೇಲೆ ಈ ಮಟನ್ದು ಇದು ಬರುತ್ತೆ ಗೊತ್ತಾ, ಬೀಜ ಅವು ಇವು ಇರ್ಬೋಲ್ಲ, ಚಾಕ್ನೆಸಲ್ಲಿ ಯೂಸ್ ಮಾಡ್ತಾರಲ್ಲ ಅವೂ ಇದ್ದಾವೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಾನ್ ವೆಜ್ಜು ಪ್ರಿಯರು ಯಾರು ಇದ್ದರೆ ಕನಕಪುರ ರೋಡಲ್ಲಿ ನಾನು ನೋಡ್ತಿದ್ರೆ, ಆ್ಯಕ್ಚುಲಿ ಜಾಸ್ತಿ ಇಲ್ಲ ನಿಮಗೆ ಕನಕಪುರ ರೋಡಲ್ಲಿ ಈ ಥರ ಸ್ಟ್ರೀಟ್ ಫುಡ್, ನಾನ್ ವೆಜ್ ಸ್ಟ್ರೀಟ್ ಫುಡ್ಡು. ಸೊ ಬರ್ಬೋದು, ಅಲ್ಲಿ ಟ್ರೈ ಮಾಡ್ಬೋದು. ಯಾವುದು ಗೊತ್ತಾ, ಇದು ಸೇಮ್ ಎಕ್ಸಾಕ್ಟಾಗಿ ತಲಗಟ್ಪುರ ಇದೆಯಲ್ಲ ಅದ್ರದ್ದು ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ, 256 ಮೆಟ್ರೋ ಪಿಲ್ಲರ್ ನಂಬರು. ಮಧ್ಯಾಹ್ನ 12 ಗಂಟೆಯಿಂದ ಇರ್ತಾರೆ, 11 ಗಂಟೆಯಿಂದ ಒಂದು 3:30-4 ಗಂಟೆವರೆಗೂ ಇರ್ತಾರೆ. ಸೊ ಬಂದು ಟ್ರೈ ಮಾಡ್ಬೋದು. ವಾರದ 7 ದಿನವೂ ಇರ್ತಾರೆ, ಸೋಮವಾರನೂ ತೆಗ್ದಿರ್ತಾರಂತೆ. ಬೇರೆ ಎಲ್ಲೂ ನಿಮಗೆ ಸೋಮವಾರ ತೆಗಿಯಲ್ಲ, ಬಟ್ ಇಲ್ಲಿ ತೆಗಿತಾರೆ ಅಂತ ಹೇಳ್ತಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇದೇ ಥರ ಒಂದು ಹೊಸ ವಿಡಿಯೋದಾಗಿ ಸಿಗ್ತೀವಿ. ಎಲ್ಲರೂ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀವಿ. ಹಾಂ ಒಳ್ಳೆಯ.